ಸಿನಿಮಾ ಬಗ್ಗೆ ಟ್ರೇಲರ್ ನೋಡಿದ್ದಾರೆ ಸರ್, ನಿಮ್ಮ ಕೋ ಆಕ್ಟರ್ ಕೂಡ, ನೀವು ತುಂಬಾ ಇಷ್ಟಪಡುವ ವ್ಯಕ್ತಿಗಳಲ್ಲಿ ಒಬ್ರು, ಡಿವೋಸ್ ದರ್ಶನ್ ಸರ್ ಈಗ ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತೀನಿ. ಸರ್, ಫಸ್ಟ್ಲಿ ಹೊಸಬರ ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ತೀರಾ, ಎನ್ಕರೇಜ್ ಮಾಡ್ತೀರಾ, ಟ್ರೇಲರ್ ಲಾಂಚ್ ಆ ಥರ ಎಲ್ಲ ಮಾಡ್ತೀರಾ, ನಿಮ್ಮ ಸ್ನೇಹಿತರಿಗೂ ಮಾಡ್ತೀರಾ. ರಾಧಿಕಾ ಮೇಡಮ್ನ ನೀವು ಬಬ್ಲಿ ಬಬ್ಲಿ ಕ್ಯಾರೆಕ್ಟರ್ ನಿಮ್ಮ ಕ್ವಾರ್ಟರ್ ಅನಾಥರ ಫಿಲ್ಮ್ ಅಲ್ಲಿ ಆ ಫೈಟಿಂಗ್ ಸೀನ್ಸ್ ಎಲ್ಲ ನೋಡಿದ್ದೀವಿ ಮಾಡಿದ್ದು, ಅದೆಲ್ಲ ಕೊಟ್ಬಿಡ್ತೀನಿ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಇವತ್ತು ದಮಯಂತಿ ಚಿತ್ರದ ಆಕ್ಚುಲಿ ಆಡಿಯೋ ಟೀಸರ್ ಎರಡೂ ನೋಡಿದ್ವಿ. ಮೊದಲನೇದಾಗಿ ನವರಸನ್ ಅವ್ರಿಗೆ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ, ತುಂಬ ಅದ್ಭುತವಾಗಿ ಮಾಡಿದ್ದೀರಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ದಾಸ್ ಅವ್ರ ಕೆಲಸ ಪ್ರತಿಯೊಂದು ಫ್ರೇಮ್ ಆಗಿ ಕಾಣಿಸುತ್ತೆ. ನಮ್ಮ ಫಸ್ಟ್ ಓವರೇ ಅಲ್ಲಿ, ಸೊ ಕ್ಯಾಮ್ರಾ ಮ್ಯಾನ್ ಗಳ ಬೆಸ್ಟ್ ಫ್ರೆಂಡ್. ಹಾಗೇನೆ ಪ್ರತಿಯೊಬ್ರು ಕಲಾವಿದರಿಗೂ ಎಲ್ರಿಗೂ ಇಲ್ಲಿಂದ ಕೈ ಮುಗಿತೀನಿ. ತುಂಬಾ ಚೆನ್ನಾಗಿ ಮಾಡಿದ್ರೆ ಅಲೋಕಿ, ಹ್ಯಾಟ್ಸ್ ಆಫ್ ಟು ಯು. ಸೊ ಅದ್ಭುತವಾಗಿ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಆಕ್ಚುಲಿ ರಾಧಿಕಾ ನನ್ಗಿಂತ ಒಂದು ಸಿನಿಮಾ ಮೊದಲು ಸೀನಿಯರ್ ಅವರು, ನೀಲಮೇಘ ಶ್ಯಾಮ ಅವ್ರು ಫಸ್ಟ್, ಆಮೇಲೆ ನಮ್ಮ ಮೆಜೆಸ್ಟಿಕ್ ಬಂದವರು. ಸೊ ಅಲ್ಲಿಂದ ಆಕ್ಚುಲಿ ಅವ್ರನ್ನ ನೋಡ್ಕೊಂಡ್ ಬಂದಿದ್ದೀನಿ. ಇದೇ ಸುಜನ್ಗೂ ಹೇಳ್ತಾ ಇದ್ದೆ, ಆಕ್ಚುಲಿ ನನ್ನ ಡಿಸ್ಗೈಸ್ ಅಂತ ಅಂತಲ್ಲ, ಒಂದೊಂದ್ಸಲಿ ನಾವೆಲ್ಲ ಇದು ನೋಡ್ತೀವಿ. ಈಗ ಮೊನ್ನೆ ಎಲ್ಲ ನೋಡ್ತಾ ಇದ್ದೆ ನಾನೊಂದು ಇದರಲ್ಲಿ ಚೈನಾದಲ್ಲಿ, ಆಕ್ಚುಲಿ ನಾವು ಸತ್ ಮೇಲೆ ಆ ಕಫನ್ ಬಾಕ್ಸ್ ಅಲ್ಲಿ ಹೆಂಗಿರುತ್ತೆ ಅಂತೇಳಿ 10 ನಿಮಿಷ ಮನಗಿಸ್ತಾರಂತೆ. ಇಟ್ಸ್ ಎ ವಿಶ್. ನಾನು ಅದ್ರಲ್ಲಿ ಮನಗಿದ್ದಾಗ ಹೆಂಗಿರುತ್ತೆ ಏನು ಅಂತ ಅಂದ್ರೆ ಅನುಭವಿಸ್ಲಿ ಅನ್ನೋದಕ್ಕೆ. ಹಾಗೇನೆ ನಮ್ಗೆಲ್ಲ ಆಕ್ಚುಲಿ 4 ಜನ ಒತ್ಕೊಂಡು ಹೋಗ್ಬೇಕಾದ್ರೆ ಹೆಂಗಿರುತ್ತೆ ಅಂತ, ಯಾಕಂದ್ರೆ ಮೆಜೆಸ್ಟಿಕ್ ಅಲ್ಲೂ ಕೂಡ ನಾನು ಆಕ್ಚುಲಿ 4 ಜನ ಒತ್ಕೊಂಡ್ ಬಂದ ಅಲ್ಲೊಮ್ಮೆ ಅವ್ರು ಶೂಟ್ ಔಟ್ ಮಾಡ್ತೀವಿ. ಆಕ್ಚುಲಿ ನೀಲಮೇಘ ಶ್ಯಾಮದಲ್ಲಿ ರಾಧಿಕಾ ಅವ್ರಿಗೆ ಆಕ್ಚುಲಿ ನೆನಪಿದ್ಯೋ ಗೊತ್ತಿಲ್ಲ, ಫಸ್ಟ್ ಇಂಟ್ರಡಕ್ಷನ್ 4 ಜನ ಒತ್ಕೊಂಡ್ ಬರ್ತಾರೆ. ಸೊ ದಟ್ ಈಸ್ ಅವರ್ ಸೀನ್. ಅಲ್ಲಿಂದ ಅವ್ರನ್ನ ನೋಡಿದ್ದೀನಿ. ಇಲ್ಲೆಲ್ಲರೂ ಆಕ್ಚುಲಿ ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ತಾ ಇದಾರೆ, ಎಲ್ಲರೂ ಎಂಜಾಯ್ ಮಾಡ್ತಿದ್ರೆ. ಬಟ್ ಇಟ್ ಡಿಪೆಂಡ್ಸ್ ಆನ್ ದಟ್ ಡೆಡಿಕೇಶನ್. ನಾನು ಎಲ್ರಿಗೂ ಹೇಳಕ್ಕೆ ನಾನು ಇಷ್ಟಪಡ್ತೀನಿ, ಇದೆಲ್ಲರೂ ಕಪ್ ಆಫ್ ಟೀ ಅಲ್ಲ ಇದು. ಯಾವತ್ತು ಎಲ್ಲ ಸಿಗುತ್ತೆ, ಎಲ್ರಿಗೂ ಎಲ್ಲ ಇರುತ್ತೆ, ಬಟ್ ಯಾವಾಗ ನಿಮ್ ಕೆಲ್ಸದ ಮೇಲೆ ಡೆಡಿಕೇಶನ್ ಇಲ್ವೋ ಈ ತರ ಪಾತ್ರಗಳು ಮಾಡಕ್ಕಾಗಲ್ಲ. ಆಸ್ ಅನ್ ಆರ್ಟಿಸ್ಟ್ ನಾನು ಹೇಳಕ್ ಇಷ್ಟಪಡ್ತೀನಿ, ಯಾಕಂದ್ರೆ ತುಂಬಾ ಗಟ್ಸ್ ಬೇಕು, ಅದಕ್ಕೊಂದು ಟಾಸ್ಕ್ ಬೇಕು, ಅದಕ್ಕೆ ತುಂಬಾನೇ ಪ್ರಿಪರೇಷನ್ಸ್ ಬೇಕು. ಈಗ ಆಕ್ಚುಲಿ ಅವ್ರ ಕಾಲದಲ್ಲಿ ಹೀರೋಯಿನ್ಗಳು ಯಾರು ಇವತ್ತಿಲ್ಲ. ಸೊ ಸ್ಟಿಲ್ ಶಿ ಇಸ್ ಡೂಯಿಂಗ್ ಅಂತಂದಾಗ ಆ ಒಂದು ಕೆಲಸದ ಮೇಲೆ ಅವ್ರಿಗಿರೋ ಪ್ರೀತಿ ಆಸೆ, ಅದ್ರ ಮೇಲೆ ಅವ್ರ ಮನೆಯವರೆಲ್ಲ ಕೊಡ್ತಾರೆ ಒಂದು ಪ್ರೋತ್ಸಾಹ. ಸೊ ಅವರೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ. ದಮಯಂತಿ ನಿಜವಾಗ್ಲೂ ಕೂತಾಗ ಎರಡು ಕಡೆ ನನ್ಗೆ ಗೂಸ್ ಬಂಪ್ಸ್ ಬಂತು. ಸೊ ಆಕ್ಚುಲಿ ಇಡೀ ಸಿನಿಮಾದಲ್ಲಿ ಹಂಗೆ ಇರುತ್ತೆ ಅಂತ ಅನ್ಕೊಳ್ತೀನಿ. ಸೊ ನವರಸನ್ ಅವ್ರಿಗೆ ಆಲ್ ದಿ ಬೆಸ್ಟ್, ಹಾಗೇನೆ ರಾಧಿಕಾ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳ್ತೀನಿ, ನಾನು ಮಾತು ಕೊಡಿಸ್ತೀನಿ. ಧನ್ಯವಾದಗಳು. ಇದೆಲ್ಲ ಕ್ವಶನ್ಗೆ ಆನ್ಸರ್ ಸಿಗ್ತು ಅಂತ ಕಾಣಿಸುತ್ತೆ. ಥ್ಯಾಂಕ್ ಯು.